ಕರ್ನಾಟಕ ಶಾಸಕಾಂಗ ಪತ್ರಿಕೆ ಮತ್ತು 15ನೇ ವಿಧಾನಸಭೆಯ ಸದಸ್ಯರ ಪರಿಚಯ ಕುರಿತ ಪುಸ್ತಕಗಳನ್ನು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ವಿಧಾನ ಪರಿಷತ್ ಸಭಾಪತಿ ಕೆ ಪ್ರತಾಪಚಂದ್ರ ಶೆಟ್ಟಿ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಉಭಯ ಸದನಗಳ ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಾವು ಸಭಾಧ್ಯಕ್ಷರಾಗಿ ಒಂದು ವರ್ಷ ಪೂರ್ಣಗೊಂಡಿದ್ದು ಈ ಅವಧಿಯಲ್ಲಿ ನಡೆದ ವಿಧಾನಮಂಡಲದ ಉಭಯ ಸದನಗಳ ಕಾರ್ಯಕಲಾಪಗಳ ಕುರಿತ ಮೂರು ಸಂಚಿಕೆಗಳನ್ನು ಇಂದು ಹೊರತರಲಾಗಿದ್ದು ಮತ್ತೊಂದು ಸಂಚಿಕೆಯ ಸಿದ್ದತೆ ನಡೆದಿದ್ದು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದರು. ಶಾಸಕಾಂಗ ಪತ್ರಿಕೆ ಸಂಚಿಕೆಗಳಲ್ಲಿ ನಮ್ಮ ಶಾಸಕಾಂಗ ವ್ಯವಸ್ಥೆ ಹಾಗೂ ನಾಡಿನ ನೆಲ ಜಲ ಭಾಷೆ ಕುರಿತ ಮಹತ್ವಪೂರ್ಣ ಲೇಖನಗಳು ಅಡಕಗೊಂಡಿದ್ದು ಸದಸ್ಯರಿಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸಲಿವೆ. ಸದಸ್ಯರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಸರ್ಕಾರಗಳ ಬದಲಾವಣೆಯಿಂದಾಗಿ 15ನೇ ವಿಧಾನಸಭೆಯ ಸದಸ್ಯರ ಪರಿಚಯ ಕುರಿತ ಕೈಪಿಡಿ ಹೊರತರುವುದು ಸ್ವಲ್ಪ ವಿಳಂಬವಾಗಿದ್ದರೂ ಸಮಗ್ರ ಮಾಹಿತಿಯನ್ನೊಳಗೊಂಡಿದೆ ಎಂದರು. ಇನ್ನಷ್ಟು ಹೆಚ್ಚು ಅವರು ಮಾಹಿತಿಗಳ ಒಂದು ಸಂಗ್ರಹದ ಒಂದು ಭಾವವನ್ನು ತೆಗೆದುಕೊಳ್ಳೋದಕ್ಕೆ ಬೇಕಾದಂತ ಪ್ರಯತ್ನ ಮಾಡಿದ್ದೀನಿ. ಇದರೊಳಗೆ ನಮ್ಮ ಪ್ರಯತ್ನದಲ್ಲಿ ನಾನು ಬಹಳ ನಂಬಿಕೆಯಿಂದ ನಾನು ಮಾತನಾಡೋದಕ್ಕೆ ಬಯಸೋದು ಅಂದ್ರೆ ನಮ್ಮ ಈ ಪ್ರಯತ್ನ ನಾವು ಮಾಡಿರೋದು ವಿಧಾನಸಭೆಯ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳು ತಮ್ಮ ಸಾಮರ್ಥ್ಯಗಳನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಇದೊಂದು ಕೈಪಿಡಿ ಅವ್ರಿಗೆ ಸಿಕ್ಕಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಇದನ್ನು ಮಾಡಿದೆ. ವಿಧಾನಮಂಡಲ ಪ್ರತಾಪಚಂದ್ರ ಶೆಟ್ಟಿ ಉಭಯ ಸದನಗಳಲ್ಲಿ ನಡೆದ ಅರ್ಥಪೂರ್ಣ ಹಾಗೂ ಸ್ವಾರಸ್ಯಕರ ಚರ್ಚೆಗಳ ಕುರಿತ ಮಾಹಿತಿ ಸಂಚಿಕೆಗಳಲ್ಲಿವೆ. ಅಲ್ಲದೆ ಸಂಸದೀಯ ವ್ಯವಸ್ಥೆ ಕುರಿತು ನಾಡಿನ ಗಣ್ಯರು ಬರೆದಿರುವ ಲೇಖನಗಳು ಇದರಲ್ಲಿವೆ. ಇವು ಸಂಖ್ಯೆಗಳಾಗಿವೆ ಎಂದು ಅಭಿಪ್ರಾಯಪಟ್ಟರು. ಚಿಂತನೆಗಳ ಆಧಾರದಲ್ಲಿ ಬಹುಶಃ ಓದುವಾಗ ಸ್ವಾರಸ್ಯಕರವಾಗಿ ನಮ್ಮ ಅದನ್ನು ಓದಿಸ್ಕೊಂಡು ಹೋಗತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಎಲ್ಲರೂ ಗೊತ್ತಿರತಕ್ಕಂಥದ್ದೇ ಆದರೂ ನಾವು ಅದನ್ನು ಮರ್ತಿದ್ದೀವಿ. ಆ ಮರ್ತಿರತಕ್ಕಂಥದ್ದನ್ನು ಪುನಃ ಓದ್ತಕ್ಕಂಥ ಒಂದು ಅವಕಾಶವಾದ ಮಾಡಿದ್ದಾರೆ.